ಕ್ಷೇತ್ರದಲ್ಲಿ ಸುಮಾರು 86 ಹೆಚ್ಚು ಡಯಾಲಿಸಿಸ್ ಚಿಕಿತ್ಸೆ ಪಡೆಯುತ್ತಿರುವ ಬಂಧುಗಳ ನೋವು ಹೇಳುತ್ತಿರದು. ದೂರದ ಮಣಿಪಾಲ, ಭಟ್ಕಳ, ಕುಂದಾಪುರಗಳಿಗೆ ಹೋಗುವುದು ಅತ್ಯಂತ ಕಷ್ಟಕರ. ಪ್ರಯಾಣ ಸಮಯ, ಬಡತನದಲ್ಲಿರುವಂತಹ ಅನೇಕರಿಗೆ ಉಂಟಾಗುವ ಖರ್ಚು, ಇವೆಲ್ಲವೂ ಸಮಸ್ಯೆಗಳೇ ಆಗಿವೆ. ಈ ಕಷ್ಟವನ್ನು ನೀಗಿಸಲು ಶಾಸಕರಾದ ಶ್ರೀ ಗುರುರಾಜ್ ಗಂಟಿಹೊಳೆ ಅವರು ಬೈಂದೂರಿನಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಸ್ಥಾಪಿಸಲು ಅನೇಕ ಸಮಾಜಮುಖಿ ಆಲೋಚನೆಯುಳ್ಳ ಸಂಸ್ಥೆಗಳು ಹಾಗೂ ಸಜ್ಜನರ ಸಹಕಾರದೊಂದಿಗೆ ನಿರಂತರ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಮತ್ತು ಈ ಸಮಾಜಮುಖಿ ಕಾರ್ಯದಲ್ಲಿ ಯಶಸ್ವಿಯಾಗುವ ಸಂಪೂರ್ಣ ವಿಶ್ವಾಸವನ್ನು ಹೊಂದಿದ್ದಾರೆ. ನಾವೆಲ್ಲರೂ ಅವರೊಂದಿಗೆ ಜೊತೆಯಾಗೋಣ, ಕಷ್ಟದಲ್ಲಿರುವ ಬಂಧುಗಳಿಗೆ ನೆರವಾಗೋಣ. ಈ ರೀತಿ ಚಿಕಿತ್ಸೆ ಪಡೆಯುತ್ತಿರುವ ಬಂಧುಗಳು ತಮ್ಮ ನೋವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರ ಮಾತುಗಳನ್ನು ನೀವೇ ಕೇಳಿ. ಹೆಸರು ಶ್ರೀನಿವಾಸ್ ಕೆ ಎಂ ಅಂದ್ಬಿಟ್ಟು ನಾನು ಇವಾಗ ಸ್ವಂತ ಅಂಗಡಿ ಮಾಡ್ಕೊಂಡಿದ್ದೀನಿ. ನಂದು ಡಯಾಲಿಸಿಸ್ ಸ್ಟಾರ್ಟ್ ಆಗಿ ಈಗ 7-8 ವರ್ಷ ನಡೀತಾ ಇದೆ. ಕಷ್ಟ ಆಗ್ತಿತ್ತು ಹಣವನ್ನು ಹೊಂದಾಣಿಕೆ ಮಾಡ್ತದೆ ಅಂದರೆ ವಾರಕ್ಕೆ 2 ಮಾಡ್ಬೋದು, 3 ಮಾಡ್ಕೊಳ್ಬೇಕಾಗ್ತಿತ್ತು. ಇಂಜೆಕ್ಷನ್ ಇದು ಟ್ಯಾಬ್ಲೆಟ್ಸ್ ಇದೆಲ್ಲ ತುಂಬ ಹೆವಿ ಆಗ್ತದೆ, ಹಾಗೆ ತುಂಬ ಕಷ್ಟ ಆಗ್ತಿತ್ತು ಡಯಾಲಿಸಿಸ್ಗಾಗಿ. ಈಗ ನಾನು ಮಣಿಪಾಲ್ KMC ಮಾಡಿಸ್ತಾ ಇದ್ದೀನಿ 5-6 ವರ್ಷದಿಂದ. ಸ್ಟಾರ್ಟಿಂಗಲ್ಲಿ ನಾನು ಕುಂದಾಪುರ ವಿನಯ ಹಾಸ್ಪಿಟಲ್ ಮಾಡಿದೆ ಪ್ರೈವೇಟಾಗಿ. ಅಲ್ಲಿ ಒಂದು ಡಯಾಲಿಸಿಸ್ಗೆ 800-900 ರೂಪಾಯಿ ಕೊಡಬೇಕಿತ್ತು ಆವಾಗಿನ ಕಾಲದಲ್ಲಿ. ಅದಾದಮೇಲೆ ನನಗೆ ತುಂಬ ಹೆವಿ ಆಯಿತು, ಕೊಡಲಿಕ್ಕೆ ಆಗ್ತಾ ಇಲ್ಲ ಇತ್ತು. ಅಂದರೆ ಹೋಗಿ ಬರಲಿಕ್ಕೆ ತುಂಬ ದೂರ ಆಗುತ್ತೆ ನಮಗೆ, 60 ಕಿಲೋಮೀಟರ್ ಹೋಗ್ಬೇಕು, 60 ಕಿಲೋಮೀಟರ್ ಬರಬೇಕಾಗುತ್ತೆ, 120 ಕಿಲೋಮೀಟರ್ ಆಗುತ್ತೆ. ಅದು ತುಂಬ ಹೆವಿ ಆಗುತ್ತೆ ಮತ್ತು ನಮಗೆ ಖರ್ಚು ಜಾಸ್ತಿನೇ ಆಗುತ್ತೆ. ಇಲ್ಲೆಲ್ಲ ಆದರೆ ಒಳ್ಳೆ ಆಗ್ತಿತ್ತು ಅಂದರೆ ಒಳ್ಳೆಯದು, ನಮ್ಮ ಅಭಿಪ್ರಾಯ ಇತ್ತು ನಮಗೆ. ಯಾಕಂದರೆ ನಮಗೆ ಬಸ್ಸಲ್ಲಿ ಹೋದರೆ ಒಂದು ದಿನ ಫುಲ್ ಆಗಿ ಹೋಗುತ್ತೆ, ನಮ್ಮ ಬೆಳಿಗ್ಗೆ ಬಂದು ನಮಗೆ ಇಲ್ಲಿ ಡ್ಯೂಟಿ ಜಾಯ್ನ್ ಆಗಬೇಕು, ಹಾಗಾಗಿ ಅದು ಕಷ್ಟ ಆಗುತ್ತೆ. ಒಳ್ಳೆಯದೆ ಬೈಂದೂರು, ನಾನು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಬೈಂದೂರಲ್ಲಿ ಒಂದು ಆರೋಗ್ಯ ಕೇಂದ್ರದಲ್ಲಿ ಆದರೆ ಒಳ್ಳೆಯದು. ಆದರೂ ಮತ್ತು ಒಳ್ಳೆಯದಂದರೆ ನಮಗೆ ಈಗ ಅದನ್ನು ನಡೆಸ್ಕೊಂಡು ಹೋಗ್ರೆ ಒಳ್ಳೆ ಟೀಮಿಗೆ ಕೊಟ್ಟರೆ ಒಳ್ಳೆಯದು, ಎಲ್ಲರಿಗೂ ಕೊಟ್ಟರೆ ನಮಗೆ ಅದನ್ನು ನಾವು ಹೋಗಿ ಯಾರು ಹೋಗಲ್ಲ. ಈಗ ಕುಂದಾಪುರದಲ್ಲಿ ಕೂಡ ಇದೆ, ಈಗ ನೀವು ಬೈಂದೂರು ಕೂಡ ಮಾಡಿದ್ರು. ಅದೇನಂದರೆ ಮೇನ್ ಯಾರು ಚೆನ್ನಾಗಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದರೆ ಖಂಡಿತ ಬರ್ತಾರೆ. ಈಗ ನಾವು ಯಾರನ್ನೋ ಗೌರ್ಮೆಂಟಿಂದ ಒಂದು ಯಾರನ್ನೋ ಹಾಕಿದರೆ ಅವ್ರೊಂದು 120 ಮೇಲೆ ಬಿ ಪಿ ಇದ್ದು 140-150 ಇದ್ದರೆ ನೀವು ಮಣಿಪಾಲ್ ಹೋಗಿ ಅಂತಾರೆ. ಅವಾಗ ನಾವೇನು ಮಾಡೋದು, ನಮ್ಗೆ ಏನು ಮಾಡಲಿಕ್ಕೆ ಹೋಗಲ್ಲ. ಅಲ್ಲಿ ಒಂದು ಹೋದರೆ 10,000 ರೂಪಾಯಿ ಮೇಲೆ ಬಿಲ್ ಬೀಳುತ್ತೆ, ಅವಾಗ ನಮ್ಗೆ ಏನು ಮಾಡಲಿಕ್ಕಾಗಲ್ಲ, ಅದಕ್ಕೆ ತುಂಬ ಕಳಗಳಿ ಆಗುತ್ತೆ. ಹೌದು, ನಾನು ಹೇಳೋದು ಅದೇ, ನಮ್ಮ ಶಾಸಕರು ನಮ್ಮ ಗುರುವನ್ನು ತುಂಬ ಹೆಲ್ಪ್ ಇದು ಮಾಡ್ತಾಯಿದ್ದಾರೆ, ಪ್ರಯತ್ನ ಪಡ್ತಾಯಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಅದನ್ನು ಸ್ವಲ್ಪ ಮನವಿ ತೊಗೊಂಡ್ಬಿಟ್ಟು ನಮ್ಮ ಈ ಭಾಗ ಜನರಿಗೆ ಒಂದು ಹೆಲ್ಪ್ ಮಾಡಿ ಕೊಡಬೇಕಂತ ನಮ್ಮ ಅದೊಂದು ಅಭಿಪ್ರಾಯ. ಹಾಗಿದ್ದು ಒಕ್ಕರ್ಲ ಮನವಿ ಕೂಡ ಹೌದು ನಮ್ಮದಿದು, ಯಾಕೆಂದರೆ ನಮ್ಮಿಲ್ಲಿ ತುಂಬ ಜನ ಇದ್ದಾರೆ, ತುಂಬ ಜನ ಮಣಿಪಾಲ್ ಹೋಗ್ತಾಯಿದ್ದಾರೆ ಅಲ್ಲಿಂದ, ಮತ್ತು ಕುಂದಾಪುರನೂ ಪ್ರೈವೇಟಿಗೆ ಹೋಗ್ತಾಯಿದ್ದಾರೆ, ಗೌರ್ಮೆಂಟಿಗೆ ಹೋಗ್ತಾಯಿದ್ದಾರೆ. ಆದರೆ ಸಾಕಾಗಲ್ಲ ಜನರಿಗೆ, ಎಷ್ಟಿದ್ರಕ್ಕೆ ಬೇಕು ಡಯಾಲಿಸಿಸ್ ಪೇಷೆಂಟೇ ತುಂಬ ಇದ್ದಾರೆ ಇವಾಗ. ಅವರಿಗೂ ಒಂದು ಇಲ್ಲಿ ಬೈಂದೂರು ಸಿಕ್ಕರೆ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ ನಮ್ಮ ಭಟ್ಕಳ ಭಾಗದವರಿಗೆ, ಬೈಂದೂರು ಭಾಗ, ಇಲ್ಲಿ ಕುಂದಾಪುರ, ಈಚಿ ಮುಳ್ಳಿಕಟ್ಟೆ ಅವರೆಲ್ಲ ತುಂಬ ಜನ ಇದ್ದಾರೆ. ಮಣಿಪಾಲ ತುಂಬ ಜನ ಬರ್ತಾಯಿದ್ದಾರೆ ನಮ್ಮವರೇ, ಅವ್ರು ಆಗ್ತಾಯಿಲ್ಲ ಅಂತಲೇ ಹೇಳ್ತಾಯಿದ್ದಾರೆ. ನಮ್ಗೆ ಸಿಕ್ಕಿದ್ರೆ ಒಂದು ಹೆಲ್ಪ್ ಆಗುತ್ತೆ. ಚಂದ್ರಗಾವಿ. ಹೌದು, ಸ್ಟಾರ್ಟಾಗಿ ಒಂದು 5-6 ವರ್ಷ ಆಯ್ತು ಮಾರ್ರೆ. ಫಸ್ಟ್ 1-2 ಕ್ರಿಯೇಟರ್ನಲ್ಲಿ ಇದ್ದಿತ್ತು, ಮಣಿಪಾಲ ಇದು ಮಂಗಳೂರಲ್ಲೆಲ್ಲ ಮಾಡಿತ್ತು. ಅವಾಗ ತುಂಬ ಕಷ್ಟ ಮಾರ್ರೆ, ಮನೆಯಲ್ಲಿ ಖರ್ಚಿಗೆಲ್ಲ ತುಂಬ ರಗಳಾಗುತ್ತೆ, ತುಂಬ ಕಷ್ಟ ಇತ್ತು. ದುಡಿಮೆ ಇಲ್ಲಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮದು ಫಿಸರ್ ಮೀನು, ಅದು ಹೋಗ್ಲಿಕ್ಕೆ ಆಗೋದಿಲ್ಲ. ಮೇಲೆ ಕೆಲಸ ಎಲ್ಲ ಅದು ಇಡಲಿಲ್ಲ. ಅವ್ರು ಮಾಡಿದ್ರೆ ಒಳ್ಳೆ ಆಗುತ್ತಲ್ಲ, ನಮ್ಗೆ ಹತ್ರನೂ ಆಗ್ತದೆ, ಇಲ್ಲ ಬೈಂದೂರಲ್ಲ ಆದರೆ ಹತ್ರ ಆಗ್ತದೆ, ಒಳ್ಳೆ ಆಗ್ತದೆ. ನಾವು ಅಲ್ಲಿ ದೂರ ಹೋಗ್ಬೇಕಲ್ಲ. ಹೌದು, ನಾವು ಸಹ ಸಂಜೆ 7 ಗಂಟೆ ಹೋಗುತ್ತೆ, ನಾಳೆ ಬೆಳಿಗ್ಗೆ ಇರ್ಬಾರ್ದು, ಅಲ್ಲ 10:30-11 ಗಂಟೆಗೆಲ್ಲ ಕರೀತಾರಲ್ಲ ಅಲ್ಲಿ ಡಯಾಲಿಸಿಸ್ಗೆ. ಮಣಿಪಾಲ ಇಲ್ಲ, ಬಸ್ನಲ್ಲಿ ಹೋಗುದು, ಬಸ್ನಲ್ಲಿ ಸಂಜೆ ಊಟ ಮಾಡಿ ಹೋಗುದು. ಹೌದೌದು, ಒಂದಿನ ವರ್ಷ ಆಗಿದೆ. ಮೊದಲು ಕಡೆ ಮೆಡಿಸಿನ್ ತಗೊಂತಕ್ಕಂಥ ಸ್ವಲ್ಪ ಕಮ್ಮಿ ಇದ್ದಿತ್ತು, ಅಡಿಕೆ ಜಾಸ್ತಿ ಆಗಿತ್ತು, ಕ್ರಿಯೇಟಿನ್ ಜಾಸ್ತಿ ಆಯ್ತು, ಕ್ರಿಯೇಟಿನ್ ಜಾಸ್ತಿ ಆದ ನಂತರ ಡಯಾಲಿಸಿಸ್ ಆಯ್ತು. ಪ್ರತಿ ವಾರಕ್ಕೆ 2 ಸಲ ಡಯಾಲಿಸಿಸ್ ಮಾಡ್ಕೊ, 4 ವರ್ಷ ಒಂದೊಂದು ಸಲ ಮಾಡಿದೆ ವಾರಕ್ಕೊಂದು. ಈಗ 1 ವರ್ಷ ಆಯಿತು, 2 ಮಾಡ್ಕೊ ಇಟ್ಟಿದ್ದೀನಿ ಡಯಾಲಿಸಿಸ್, 2 ಸಲ. ಈಗ 2 ಸಲ ಹೋಗ್ತಿದ್ದೆ, ಬಡ್ಕಡೆಗೆ ಹೋಗುದು, ಇಲ್ಲಿ 4 ಗಂಟೆ ಹೋಗ್ತೀನಿ, 4-5 ಗಂಟೆ ಇರ್ತಾರೆ, ಇರ್ತಾರೆ. ಮತ್ತೆ ಇಲ್ಲಿ ಒಂದು ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಗೌರ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿದ್ರು. ಈ ಬೈಂದೂರಲ್ಲಿ ಇಲ್ಲಯ್ಯ,
ಎಲ್ಲ ಕಡೆ ಆಗಿದೆ, ಹೆಚ್ಚಿನ ಕಡೆ ಆಗಿದೆ, ಉತ್ತರಕನ್ನಡ ಫುಲ್ ಎಲ್ಲ ಕಡೆ ಗೌರ್ಮೆಂಟಲ್ಲಿ. ಈಗ ನಾವು ಒಂದೇ ಪೇಷೆಂಟ್ ಆಚೆ ಬಟ್ಕಳದಿಂದ ಆಚೆ ಹೋಗೋದು, ಮತ್ತೆ ಯಾರಿಲ್ಲ. ನಮ್ಮ ದೂರ 4 ಗಂಟೆ ಇಲ್ಲಿಂದ ಹೋಗ್ಬೇಕು, ಗಾಡಿ ತಗೊಂಡು ಹೋಗ್ಬೇಕು. ಡಯಾಲಿಸಿಸ್ ಆಗಲಿ, ಡಯಾಲಿಸಿಸ್ ಪೇಷೆಂಟ್ ಸೆಂಟ್ರ್ ಒಳ್ಳೇದು, ನಮಗೊಬ್ಬರಿಗೆಲ್ಲ ಒಂದು ಅವ್ರಿಗೆ ಒಳ್ಳೇದು. ಕೆಲವರು ಸುಮಾರು ಪೇಷೆಂಟ್ ಇದ್ದಾರೆ, ಮಣಿಪಾಲ್ ಎಲ್ಲ ದಿಕ್ಕಪ್ಪ ಹೋಗೋದು ಹೋಗೋರು ಇದ್ದಾರೆ, ಸುಮಾರು ಕಡೆ ಇದ್ದಾರೆ. ಪಾಪ ದೂರ ಆಗುತ್ತಲ್ಲ ಅವರಿಗೆಲ್ಲ, ಅವರಿಗೆ ಯಾರು ಅನುಕೂಲ ಆಗಲಿ. ಅಷ್ಟು ನೆಮ್ಮದಿ ಏನೇನೊಂದು ಉಪಕಾರ ಆಗಲಿ. ಗಂಗಾಧರ ಈಗ ಫಸ್ಟ್ ಕುಂದಾಪುರದಲ್ಲಿ ಸಿನಿಮಾದಲ್ಲಿ ಮಾಡ್ತಿದ್ದೆ, ಮತ್ತು ಗೌರ್ಮೆಂಟಲ್ಲಿ ಸಿಕ್ತು, ಗೌರ್ಮೆಂಟಿಗೆ ಹೋಗ್ತಿದ್ದೆ. ಬಟ್ ಹೋಗೋದು ಬರೋದು ಅದೆಲ್ಲ ಉಂಟು, ಮತ್ತು ಮೆಡಿಷನ್ ಎಲ್ಲ ಪ್ರೈವೇಟಲ್ಲಿ ತಗೊಳ್ತಿದ್ದೆ. ಒಂದು 5,000 ಬೇಕಾಗುತ್ತೆ. ಎಷ್ಟು ಕಿಲೋಮೀಟ್ರ್? 42 ಕಿಲೋಮೀಟ್ರ್. ಎರಡು ಸರಿ. ಅದಕ್ಕೆ ಎರಡು ದಾರಿ, ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಕೇಳುವಂಥದ್ದು, ಇನ್ನೊಂದು ಖಾಸಗಿಯಾಗಿ ಮಣಿಪಾಲ್ ಆಸ್ಪತ್ರೆಯ ಸಹಕಾರದೊಂದಿಗೆ ನಮ್ಮಲ್ಲಿ ಮಾಡುವಂಥದ್ದು. ಸರ್ಕಾರಿ ಇದರಲ್ಲಿ ಸಮಸ್ಯೆ ಏನು ಬಂತು ಕೇಳಿದರೆ, ತಾಲೂಕು ಆಸ್ಪತ್ರೆಗಿಂತ ಕೆಳಭಾಗಕ್ಕೆ ಮತ್ತೆ ಅದರ ಸಿಸ್ಟಮಿಗೆ ನಮ್ಮಲ್ಲಿಲ್ಲ. ಉದಾಹರಣೆ, ನಮ್ಮದು ಕಮ್ಯುನಿಟಿ ಹೆಲ್ತ್ ಸೆಂಟರ್, ಇಲ್ಲಿ ಆಗೋದಿಲ್ಲ ಅಂತ ಇತ್ತು, ಅಂದರೆ ಕುಂದಾಪುರಕ್ಕೆ ಮಾತ್ರ ಅಂತ. ಆದರೆ ನಮಗೆ ಬೇರೆ ದಾರಿಯೇ ಇರಲಿಲ್ಲ, ಬೇಕಾಗಿತ್ತು. ಅದಕ್ಕೆ ಸರಿಯಾಗಿ ಮಿನಿಸ್ಟರ್ ಹತ್ರ ಮಾತಾಡಿದ್ದೆವು, ನಮಗೆ ಬೇಕೇ ಬೇಕು ಅಂತೇಳಿ ಹೇಳಿ ಕೊನೆಗೆ ನಮಗೆ ಪರ್ಮಿಷನ್ ಕೊಟ್ಟರು. ಅದಾದಮೇಲೆ ಕಾನೂನು ಚೇಂಜ್ ಮಾಡಿದರು, ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಿಗೂ ಕೊಡುವುದು ಅಂತಾಯಿತು. ಹಾಗಾಗಿ ನಮ್ಮಲ್ಲಿಗೆ ಅದೊಂದು ಬರಲಿಕ್ಕೆ ಅವಕಾಶ ಬಂತು. ಬಟ್ ಅಲ್ಲಿ ಸಮಸ್ಯೆ ಏನು ಕೇಳಿದರೆ, ಪುನಃ ಫಂಡ್ ಇಲ್ಲ, ಬೇಕಾದಷ್ಟು ಜಾಗ ಇಲ್ಲ ಅನ್ನುವಂಥದ್ದಾಯಿತು. ಬಟ್ ಇಲ್ಲಿರುವಂಥ ವೈದ್ಯಾಧಿಕಾರಿಗಳ ಹತ್ರ ಮಾತಾಡಿ ಅವರು ಜಾಗದ ವ್ಯವಸ್ಥೆ ಮಾಡಿದರು. ಪುನಃ ಮಿನಿಸ್ಟರ್ ಹತ್ರ ಮಾತಾಡಿ ಒಂದು ಸ್ವಲ್ಪ ಫಂಡಿಗೆ ಮಾತಾಡಿದೆವು, ಬೇರೆ ಇರುವಂಥ ಸ್ಕೀಮಲ್ಲಿ ಮಾತಾಡಿದೆವು. ಸೊ ಕೊನೆಯಲ್ಲಿ ಈಗ ಒಂದು ಹಂತಕ್ಕೆ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ ಇವತ್ತಲ್ಲ ನಾಳೆ ಬರ್ಬೋದು, ಅಲ್ಲಿಗೆ ಬೈಂದೂರಿಗೆ ಈ ವ್ಯವಸ್ಥೆ ಒಂದು ಬರ್ತದೆ ಅನ್ನುವಂಥ ಒಂದು ಆಶಾವಾದವನ್ನು ಈಗ ಇಟ್ಕೊಂಡಿದ್ದೇವೆ. ಗುಲಾಬಿ, ಗುಲಾಬಿ ಸಿಕ್ಕಿ 7 ವರ್ಷ ಆಯ್ತು. ಕುಂದಾಪುರಿನ ಮುಂಚೆ ಮುನಿಪಾಲಿಗೆ, ಈ ಕುಂದಾಪುರಿನೇ ಆಸ್ಪತ್ರೆಗೆ ಹೋಗ್ತಿದ್ದೆ 7 ಸಲ. ಮತ್ತು ಈ ಮಳೆಗಾಲ ಗಿಲ್ಗಳು ಬಂದರೆ ಎಷ್ಟು ಮುದ್ದೆ ಮುದ್ದೆ ಒಂದು ಮಾಡ್ಕೊಂಡು, ಮತ್ತೆ ವಾರಕ್ಕೆ 8 ಸಲ ಕಾಯಿ. ನಾನು ಬಸ್ಸಿಗೆ ಹೋಗ್ದೆ, ಬಸ್ಸಿಗೆ ಹೋಗ್ದೆ. ಹಾಂ, ನಮಗೆ ಅಡ್ಡಿಲ್ಲಲ್ಲ, ನಮಗೀಗ ಹತ್ತಿರ ಆಯಿತು. ಮತ್ತು ಏನಾದ್ರು ಸಾಯಿನೂ ಹತ್ತಲ್ಲ, ನಮಗೆ ಮಾಡಲಿ ಅಂದೇ ಹೇಳೋದು. ಹ್ಞೂ, ಒಂದು ಯಾರು ಎಲ್ಲರಿಗೂ ನಮ್ಮಂಥರಿಗೆ ಒಂದು ಇದು ಹತ್ತಲ್ಲ. ಮುಂಜೆ ಶೆಟ್ಟಿ ಅಂತ 5 ಅವರು. ಅದ್ರ ಬಗ್ಗೆ ಭಾರಿ ಒಳ್ಳೆಯದು ಬಡವರಿಗೆಲ್ಲ, ನಾವು ಎಲ್ಲ ಬಡವರೇ, ಬಡವರಿಗೊಂದು ಉಪಕಾರ ಆಗ್ತದೆ, ಮಾಡಿದರೆ ಒಳ್ಳೆಯದು. ಇನ್ನು ಇಲ್ಲಿವರೆಗೂ ಯಾರೂ ಮಾಡಿಲ್ಲ, ಇವರೊಂದು ಮಾಡ್ತಾಯಿದ್ರು, ಭಾರಿ ನಮಗೆಲ್ಲ ಖುಷಿ. ಇನ್ನೇನು ನಾವಲ್ಲಿ ಬಡವರಿಗೆಲ್ಲ ಭಾರಿ ಒಂದು ಒಳ್ಳೆಯದಲ್ಲ, ಈ ಅನುಕೂಲ ಮಾಡಿದರೆ ಭಾರಿ ಒಂದು ಒಳ್ಳೆಯದು. ನಮಗೊಂದು ತಿಂಗಳ 30-35 ಸಾವಿರವರೆಗೂ ಖರ್ಚುಂಟು ಬಸ್ಸಿನ ಇದಂದಲ್ಲಿ, ಗಾಡಿ ವ್ಯವಸ್ಥೆ ಇಲ್ಲ, ಎಲ್ಲ ಉಂಟು, ಭಾರಿ ಒಳ್ಳೆಯದು. ನಮಸ್ತೆ, ಜನಾರ್ದನ್ ಪೈ, ಗೊಂಗೊಳ್ಳಿ, ಗೊಂಗೊಳ್ಳಿ ಜನಾರ್ದನ್ ಪೈ. ಈಗ 7 ವರ್ಷದಿಂದ ನನಗೆ ಕಾಯಿಲೆಗಳು ಬಿದ್ದಿದ್ದೇನೆ. ನಾನು ಮುಂಚೆ ಕುಂದಾಪುರದಲ್ಲಿ ಚಿನ್ಮೇಲ್ ಮಾಡ್ತಾಯಿದ್ದೇನೆ 3 ವರ್ಷ ಅಲ್ಲ, ವರ್ಷಕ್ಕೆ 1 ಲಕ್ಷ ಎಂತ ಮಾಡಿ ಸಹಾಯ ಮಾಡಿ ಮಾಡ್ತಿದ್ದೇನೆ. ಈಗ ಡಯಾಲಿಸಿಸ್ ಶುರು ಮಾಡಿ 6-7 ವರ್ಷ ಆಯಿತು ಕುಂದಾಪುರದಲ್ಲಿ. ಇಲ್ಲಿಂದ ಹೋಗೋದು ಬರೋದು ನೀವು ಬಸ್ಸಲ್ಲಿ? ವಾರಕ್ಕೆ ಎಷ್ಟು ಸಲ? ವಾರಕ್ಕೆ 2 ಸಲ, ಮಂಗಳವಾರ ಶುಕ್ರವಾರ. ಎಲ್ಲೂ ಹೋಗ್ಬೇಕಾದ್ರೆ ರಿಕ್ಷಾದಲ್ಲೇ ಹೋಗ್ಬೇಕು, ನಡ್ಲಿಕ್ಕಾಗಲ್ಲ. ಒಂದಂದರೆ ನಮ್ಮ ಪರಿಸ್ಥಿತಿ ನೋಡಿ ನಮಗೆ ನಮ್ಮ MLA ಅನ್ನೋರು ಎಂತ ಸಹಾಯ ಮಾಡಿದರೆ ಸ್ವಲ್ಪ ಅಡ್ಡಿಲ್ಲ ನಮಗೆ. ಅದು ಅದೇ ನಮ್ಮ ರಿಕ್ವೆಸ್ಟ್, ಭಾಳ ತಾಪತ್ರಯಗಳಿದ್ದೆವು ನಾವು. ಕೇಶವ್ ಗಾಣಿ, ಹೋಟ್ಲಲ್ಲಿ ಕೆಲಸ ಮಾಡಿದೆ 7 ವರ್ಷ. ವಾರಕ್ಕೆ
ಮಣಿಪಾಲ್ ಟ್ರೈನಲ್ಲಿ ಹೋಗಿ ಬರ್ತದೆ. ನನ್ನ ಮಕ್ಕ ಕಟ್ಕೊಂಡು ಹೋಗ್ತಾನೆ, ನನ್ನ ಹೆಂಡತಿನೂ ಕರ್ಗಲ್ಲ. ಸ್ವಲ್ಪ ಕನ್ಸೆಷನ್ ಇದ್ರೆ ನಾವು ಇಲ್ಲೇ ಮಾಡ್ತೀವಿ. ಈಗ ಒಂದು 10 ರೂಪಾಯಿ ಖರ್ಚಪ್ಪಲ್ಲ, 5 ರೂಪಾಯಿ ಖರ್ಚಾದ್ರೆ ಸ್ವಲ್ಪ ಇದಲ್ಲ. ಹಾಗೆ ಅವರೇ ಮಾಡೋದಾದ್ರೆ ನಾವು ಇಲ್ಲಿ ಬರ್ತೇವೆ, ಹೋಗ್ಲಿಕ್ಕೆ ಬರಲಿಕ್ಕೆ ಸ್ವಲ್ಪ. ಹಾಂ ಹಾಂ, ನಮ್ಮನ್ನ ರಾತ್ರಿ ಇದ್ದರೆ ಮತ್ತು ಮನೇಲಿ ಯಾರಿಲ್ಲಲ್ಲ, ರಾತ್ರಿ ಹೋದರೆ ಹಗಲು ಹಗಲು ಕೆಲಸ ಮಾಡಲಿಕ್ಕಾಗತ್ತೆ. ರಾತ್ರಿ ಹೋದರೆ ರಾತ್ರಿ 10:30 - 11 ಗಂಟೆಗೆ ಅವ್ರು ಹಾಕ್ತಾರೆ. ಹಾಂ ಹಾಂ, ಬೇಡ ಟ್ರೈನಲ್ಲಿ ಬೆಳಿಗ್ಗೆ 4:00 ಮುಗೀತು. ಅವ ಮತ್ತು ನಾವು ಟ್ರೈನಲ್ಲಿ ಬರ್ತೇವೆ 6 ಗಂಟೆ. ಹಾಂ 8 ಗಂಟೆ ಬೈನ್ ಬೈನ್ ಬರ್ರಿ. ಹ್ಞೂ, ಬಸ್ಸಲ್ಲಿ ಬಸ್ ಉಡುಪಿ ಉಡುಪಿ. ಹಾಂ, ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಹಾಂ, ಜರ್ನಿ 4:30 ಅಲ್ಲಿ ಅವ್ರದ್ದು ಇದಾಗುತ್ತೆ. ಹಾಂ, ಮಿಷನ್ ಮಾರ್ಕೆಟ್. ಅದ್ರ ಜೊತೆಗೆ ಆರಂಭದಲ್ಲಿ ನಾವು ಇಟ್ಕೊಂಡದ್ದು ಮಣಿಪಾಲ್ದವರ ಸಹಕಾರ. ಮಣಿಪಾಲ್ ಹಾಸ್ಪಿಟ್ಲಿಗೆ ಮಾತಾಡಿದಾಗ ಅವರು ನಮ್ಮನ್ನು ಕರೆದ್ರು, ಮೀಟಿಂಗ್ ಆಯಿತು, ಅದಾದಮೇಲೆ ಬಂದರು. ನಮ್ಗೆ ಯಾವುದಾದ್ರೂ ಒಂದು ಕಟ್ಟಡ, ಗೌರ್ಮೆಂಟು ಅಥವಾ ಪ್ರೈವೇಟು ಅಥವಾ ಯಾವುದಾದ್ರು ಒಂದು ಸಂಸ್ಥೆ ಅಥವಾ ಯಾವುದಾದ್ರು ಒಂದು ಆಸ್ಪತ್ರೆ ನಮಗೆ ಕೊಡಿ, ಆಗ ನಾವು ಯೋಚನೆ ಮಾಡ್ತೇವೆ ಅಂತ ಹೇಳಿದರು. ಅದಕ್ಕೆ ಸರಿಯಾಗಿ ನಮ್ಮ ಅಂಜಲಿ ಆಸ್ಪತ್ರೆ ಡಾಕ್ಟರ್ ಅಣ್ಣಪ್ಪ ಸರ್ ಹತ್ರ ಮಾತಾಡಿದಾಗ ಬರಲಿಕ್ಕೆ ಹೇಳಿದರು. ಜಾಗದ ಮಾತುಕತೆ ಎಲ್ಲ ಇತ್ತು. ನಮಗೆ ಒಂದೇ ಬೇಕಾದದ್ದು, ಬೈಂದೂರಿನಲ್ಲಿ ಈ ವ್ಯವಸ್ಥೆ ಬೇಕು, ಉಳಿದದ್ದೆಲ್ಲವೂ ನೀವೇ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದೆವು. ಮಣಿಪಾಲದವರು ಪೂರ್ತಿ ಮನಸ್ಸಿನಿಂದ ಒಂದು ನಮಗೊಂದು ಉಪಕಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ದೇವ್ರ ದಯೆಯಿಂದ ಅವ್ರು ಮಾಡಿಕೊಟ್ಟದ್ದಾದರೆ ಅಂಜಲಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ನ ವ್ಯವಸ್ಥೆ ಬಂತು ಅಂತೇಳಿ ಹೇಳಿದರೆ, ಇಲ್ಲಿರುವಂಥ ಯಾರು ಸಂತ್ರಸ್ತರಿದ್ದಾರೆ, ಯಾರು ನೊಂದವರಿದ್ದಾರೆ, ಅವರಿಗೆ ಆ ಮಣಿಪಾಲಕ್ಕೆ ಹೋಗಿ ಬರುವುದೊಂದಷ್ಟು ತಪ್ಪಿದರೆ ಅವ್ರ ಜೀವನದಲ್ಲಿ ಅಷ್ಟು ಭಾರ ಕಮ್ಮಿ ಆಗ್ತದೆ ಅನ್ನುವಂಥ ಆಸೆಯಲ್ಲಿದ್ದೇವೆ. ಹೆಸರ ಲಕ್ಷ್ಮಿ. ನಾನಾ? ಇಲ್ಲೇ ಇಲ್ಲೇ ಹಗುರ ಕೆಲಸ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ, ದೊಮ್ಮಲ ಬರ್ತದೆ, ಸುಸ್ತಾಗ್ತದೆ. ಎಂತ ಸರ್, ಸ್ವಲ್ಪ ಸಣ್ಣ ಪುಟ್ಟ ಒಡಗೋದು ಮಾಡೋದು ಅಷ್ಟೇ, ದೊಡ್ಡ ಕೆಲಸ ಮಾಡಲಿಕ್ಕೂ 4 ಮಾರಿ ನಡಿಲಿಕ್ಕೂ ಆಗೋದಿಲ್ಲ. 7 ವರ್ಷ ಆಯ್ತು, 7 ವರ್ಷದಿಂದ. ಮತ್ತೆ ಆಸ್ಪತ್ರೆಗೆ ವಾರಕ್ಕೆ 2 ಸರಿ ಹೋಗಿ. ಯಾವ ಹಾಸ್ಪಿಟ್ಲ? ಮಣಿಪಾಲ. ಮಣಿಪಾಲ ಇವಾಗ ಎಮ್ ಎಲ್ ಎ ಗುರುರಾಜ್ ಗಂಟೇಳರು ಬೈಂದೂರಲ್ಲಿ 2 ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡಬೇಕಂತ ಇದ್ದಾರೆ. ಅದರಿಂದ ನಿಮಗೆ ಏನು ಹೆಲ್ಪ್ ಬೇಕಾಗುತ್ತೆ? ಹೌದು, ನಮ್ಗೆ ಏನು ಬೇಕಾದರೂ ಒಳ್ಳೇದಲ್ಲ. ನೀಡುವಷ್ಟು ಅಂತ ರಸ್ತೆ ಇದೇ ಇಲ್ಲ, ತಾಗತ್ತಿಲ್ಲ. ಬಸ್ಸಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ಟ್ರೈನಲ್ಲೂ ಹೋಗಿದೆ. ಮತ್ತು ತುಂಬ ವರ್ಷದಿಂದ ಕಷ್ಟವೇ ನನಗೆ, ಸಣ್ಣಿಂದನೂ ಮೊದಲಿನೂ ಕಷ್ಟವೇ. ಇದಾಗಿ 10 ವರ್ಷ ಆಯಿತು, ಇದು 11ನೇ ವರ್ಷ. ಹಾಂ ಹಾಂ, 10 ವರ್ಷ ಮುಗೀತು, ಇದು 11ನೇ ವರ್ಷ. ಯಾಕಂದರೆ ನಮ್ಗೆ ತಲೆ ಬಿಸಿಲ್ಲ, ನಮಗೆ ಎಷ್ಟೊತ್ತಿಗೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ನಮಗೆ ಅದೇ ಮುಖ್ಯವಾಗಿ ಬೇಕಾಗ, ನಮಗೊಂದು ಮನೆ ಲೆಕ್ಕ ಬೇಕಂತಲೇ ಅರ್ಥ ಆಯಿತು. ಹಾಂ, ತುಂಬ ಕಷ್ಟ ಇದೆ ನಮಗೆ. ಇದೇ ನೋಡಿ, ಈಗ ನಾವು ಇಲ್ಲಿ ಬಾಡಿಗೆ ಇಟ್ಕೊಂಡು ಇಲ್ಲಿ ಕೊಡ್ತೀವಿ. ನಮಗೆ ಹೇಳಬೇಕಿದ್ರೆ ಈಗ ಅಂದರೆ ನಿಮ್ಮ ಹತ್ರ ಹೇಳ್ಕೊಳ್ಳೋದಲ್ಲ, ನಮ್ಗೆ ಆ ಥರ ಉಂಟು ಪರಿಸ್ಥಿತಿ. ಇಲ್ಲಿ ಕೊಟ್ಕೊಂಡಿದ್ದೆ ನಮ್ಗೆ ಊಟಕ್ಕೆ ಅದಕ್ಕೆ ಇದಕ್ಕೆಲ್ಲ ಎಷ್ಟು ಸಮಸ್ಯೆ ಉಂಟು ನಮಗೆ. ಮಂಜುಳ ನಾಗರಾಯಿಣಿ, ನಮಗೆ ಒಂದು 6 ವರ್ಷ ಆಯ್ತು. ಹ್ಞೂ, ಈಗ 1 ವರ್ಷದಿಂದ ಡಯಾಲಿಸಿಸ್ ಮಾಡ್ತಾ ಇದ್ದೆ. ಈಗ 2 ಸಲ ಹೋಗ್ತಾ ಇದ್ದೆ ವಾರಕ್ಕೆ. ಒಂದೊಂದು ಸತಿ 3 ಸತಿನೂ ಮಾಡ್ಕಾಗತ್ತೆ, ದಮ್ಮೆಲ್ಲ ಇದ್ರೆ 3 ಸಲ ಮಾಡ್ಕಾಗತ್ತೆ. ಬಸ್ಸಲ್ಲಿ ಹೋಗ್ತೀವಿ. ಹ್ಞೂ, ಈಗ ಫಸ್ಟ್ 4 ಮಣಿಪಾಲಲ್ಲಿ ಮಾಡಿದೆ, ಇವಾಗ ಇಲ್ಲ ದೂರ ಆಗತ್ತಲ್ಲ ಅಲ್ಲಿಗೆ, ಅದಕ್ಕೆ ಚಿನ್ಮಯದ ಮಾಡ್ತಿದ್ದೆ. ಹ್ಞೂ, ಒಳ್ಳೇದಾಗತ್ತೆ. ಅದೇ ನಮ್ಮ ಬಡವರಿಗೆಲ್ಲ ಒಳ್ಳೇದಾಗ, ಹತ್ರ ಅಲ್ಲ ದೂರ ಅಲ್ಲ ಹೋಗ್ಬೇಕಲ್ಲ. ಕೆಲವ್ರು ಮಣಿಪಾಲ್ಗೆ ಹೋಗ್ತಾ ಇದ್ರು, ಎಷ್ಟು ಕಷ್ಟ ಖರ್ಚು ಮಾಡಿ. ಕೆಲವ್ರಿಗೆ ಇಲ್ಲೂ ಅಲ್ಲ ಸರಿ ಆಗುದಿಲ್ಲ, ಚಿನ್ಮಯದಾಗಲ್ಲ
ಮಣಿಪಾಲ್ಕು ಹೋಗ್ತಾರೆ ಕೆಲವರು, ಇಲ್ಲಿಂದ ಶಿರೂರ ಆ ಸೈಡಿಂದ ಎಲ್ಲ ಬರ್ತಾರೆ ಮಣಿಪಾಲ್. ಅದು ಮಾಡ್ರೆ ತುಂಬ ಒಳ್ಳೇದಾಗತ್ತೆ. ಅದೇ ಮಣಿಪಾಲ್ ಇದು ಇಲ್ಲಿಂದ ಇಲ್ಲಿ ಮಾಡಿದರೆ ಅದೇ ಒಳ್ಳೇದಾಗತ್ತೆ. ಬೈಂದೂರ ಬೈಂದೂರಲ್ಲಿ ಮಾಡಿದ್ರು ಎಲ್ಲ ರೀತಿ ಅನುಕೂಲ ಆಗುತ್ತೆ ಇಲ್ಲಿ ಬೈಂದೂರಲ್ಲಿ ಮಾಡ. ನಿಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್. ಏನು ಮಾಡ್ಕೊಂಡಿದ್ರು ಫಸ್ಟ್? ಬಾಂಬೆದಲ್ಲಿ ಇದ್ದೆ, ಕ್ಯಾಂಟೀನಲ್ಲಿ ಕೆಲಸ. ನಿಮಗೆ ಡಯಾಲಿಸಿಸ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? 18 ಏಪ್ರಿಲ್. ವಾರಕ್ಕೆ ಎಷ್ಟು ಸಲ ಹೋಗ್ತಿದ್ರಿ ನೀವು? 3. ಇಲ್ಲಿಂದ ಹೋಗುದು ಬರುದು? ಹೋಗುದು ಬರೋದು ರಿಕ್ಷೆ, ಮನೆಗೆ ರಿಕ್ಷೆ ಬರ್ತದೆ ಅಲ್ಲಿಂದ. ನಾಮಂದಿನ ಬಸ್ ಇಲ್ದಿರ ಅಲ್ಲಿಗೆ ಬಸ್ ಆದಾಗಾದ್ರೂ 500 ರೂಪಾಯಿ ಒಂದ್ಸರಿ. ಒಳ್ಳೇದಲ್ಲ, ನಮ್ಗೆ ಹತ್ತಿರ ಇರ್ತಲ್ಲ ಸ್ವಲ್ಪ, ಕುಂದಾಪುರದಿಂದ ಹತ್ತಿರ ಒಳ್ಳೇದೇ ಮಾಡ್ತೀವಿ, ಬಡವರಿಗೆ ಸಹಾಯ ಆದಾಗ. ಅದ್ರ ಜೊತೆಗೆ ನಮ್ಮ ಆಲೋಚನೆ ಇರುವುದು ಕೊಲ್ಲೂರಿನಲ್ಲಿ, ಸಿದ್ದಾಪುರದಲ್ಲಿ, ಚಿತ್ತೂರು ಅಥವಾ ವಂಡಸೆ ಮಾರಣಕಟ್ಟೆಯಲ್ಲಿ ಈ ಕಡೆಗಳಲ್ಲಿ ಅಲ್ಲಲ್ಲಿ ಅವ್ರಿಗೆ ಬಂದ ಕಷ್ಟ ಒಂದು ಭಾಗ ಆದರೆ ಆ ಟ್ರಾವೆಲಿಂಗ್ ಅನ್ನುವಂಥದ್ದು, ಸಮಯ ಅನ್ನುವಂಥದ್ದು, ಓಡಾಡುವಂಥದ್ದು, ಇದನ್ನು ತಪ್ಪಿಸಬೇಕು ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಅದಕ್ಕೆ ಯಾರ್ಯಾರು ಸಹಕಾರ ಎಷ್ಟು ಸಿಗ್ತದೆ ಗೊತ್ತಿಲ್ಲ. ನಮಗೆ ಆರೋಗ್ಯ ಇಲಾಖೆ ಸಹಾಯ ಮಾಡ್ತು ಬೈಂದೂರಿಗೆ ತರಲಿಕ್ಕೆ ಆಗ್ತಾಯಿದೆ, ಮಣಿಪಾಲ್ ಆಸ್ಪತ್ರೆಯವರ ಸಹಕಾರದಿಂದ ಅಂಜಲಿ ಆಸ್ಪತ್ರೆಯಲ್ಲಿ ಮಾಡಲಿಕ್ಕೆ ಆಗ್ತಾಯಿದೆ, ಇನ್ನು ಯಾರ್ಯಾರು ದಾನಿಗಳು ಸಹಕಾರ ಕೊಡ್ತಾರೆ ಆಗ ನಾವು ಇನ್ನೂ ನಿಮ್ಮ ಹತ್ತಿರಕ್ಕೆ ಬಂದು ಈ ವ್ಯವಸ್ಥೆ ಕೊಡ್ತಾ ಬಂದ ಆರೋಗ್ಯದ ಸಮಸ್ಯೆಯನ್ನು ಅದನ್ನು ಕಷ್ಟ ಕಮ್ಮಿ ಮಾಡಲಿಕ್ಕೆ ನಮ್ಮ ಜೊತೆ ನಾವು ಒಂದಷ್ಟು ಹೋರಾಟ ಮಾಡಬೇಕು ಅಂತಿದ್ದೇವೆ. ಎಲ್ಲರ ಸಹಕಾರ ಸಿಕ್ಕಿದರೆ, ನಿಮ್ಮಂಥವ್ರ ಸಹಾಯ ಸಿಕ್ಕಿದರೆ ಇನ್ನೂ ಒಂದಷ್ಟು ಮಾಡಬೇಕು ಅಂತ ಇಟ್ಕೊಂಡಿದ್ದೇವೆ. ನಾಗರಾಜ್. ಏನು ಮಾಡ್ಕೊಂಡಿದ್ರಿ? ಇವಾಗ ಏನಿಲ್ಲ, ಮೊದಲೇ ಮೀನು ಹಿಡಿತಿರ್ತೇವೆ. ಇವಾಗ ಇದು ಆರ್ಮೇನ ಏನಿಲ್ಲ. ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಯ್ತು? 3 ವರ್ಷ ಆಯ್ತು. ಇಲ್ಲಿ ಸಂತಿ ಕಟ್ಟಿಲ್ಲ ಫಸ್ಟ್, ಮಣಿಪಾಲಲ್ಲ ಆಯ್ತು ಎಲ್ಲ ಫಸ್ಟ್. ಆನಂತರ ಅಲ್ಲಿ ಫುಲ್ ಆಗಿ ಆಗುವುದಿಲ್ಲ ಅಂದ್ರೆ ಮತ್ತೆ ಸಂತೆ ಕಟ್ಟೆಯಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿ. ವಾರಕ್ಕೆ 2 ಸಲ, 2 ಸಲ ಹೋಗ್ತೀನಿ ವಾರಕ್ಕೆ. ವಾರದಲ್ಲಿ 2 ಸಲ ಹೋಗ್ತೀರಿ? ಬಸ್ನಲ್ಲಿ ಹೋಗ್ತೀನಿ ಸಂತೆಗಟ್ಟೆಗೆ. ಸುಮಾರು ದೂರ ಆಗ್ತದೆ. ಈಗ ಕುಂದಾಪುರಕ್ಕೆ ಇವಾಗ 2 ತಿಂಗಳಾಯ್ತು ಈಗ ಕುಂದಾಪುರಕ್ಕೆ ಹೋಗ್ತಿದ್ದೆ. ಈಗ ಬೈಂದೂರಲ್ಲಿ ಆಗ್ತದೆ ಅಂತ ಹೇಳಿದ್ರು ಅಲ್ಲಿ ಆದರೆ ಒಳ್ಳೆ ಹತ್ತಿರನೂ ಆಗ್ತದಲ್ಲ. ಮತ್ತು ರಾಘವೇಂದ್ರ ಗಾಂಧಿ, ನಾನು ಗ್ಯಾರೇಜ್. ಗ್ಯಾರೇಜ್ ಎಲ್ಲಿ? ಬೆಂಗಳೂರು. ನಿಮಗೆ ಡಯಾಲಿಸಿಸ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ನನಗೆ ಜನವರಿಯಿಂದ. ಎಲ್ಲಿ ಡಯಾಲಿಸಿಸ್ ಮಾಡ್ತೀವಿ? ಕುಂದಾಪುರ ಗೌರ್ಮೆಂಟ್ ಆಸ್ಪತ್ರೆ. ವಾರಕ್ಕೆ ಎಷ್ಟು ಸಲ ಹೋಗ್ತಿದ್ರಿ? 2 ಸಾರಿ. ಒಂದ್ಸರಿ ಹೋಗಿ ಬರ್ಲಿಕ್ಕೆ ನಮಗೆ 250 ರೂಪಾಯಿ ಇಲ್ಲಿ ರಿಕ್ಷಾ ಬಾಡಿಗೆ ಬಸ್ಸಿಗೆ ಅಂತ. ವಾರಕ್ಕೆ 2 ಸಾರಿ 2000 ರೂಪಾಯಿ ಖರ್ಚು ಆಗುತ್ತೆ. ಹೋಗುದೇ ಹೋಗಿ ಬರುವುದು? ಇಲ್ಲಿಂದ ಪೇಟೆಯವ್ರಿಗೆ ರಿಕ್ಷಾದಲ್ಲಿ ಹೋಗ್ತೆ, ಅಲ್ಲಿಂದ ಬಸ್ಸಲ್ಲಿ. ಬಸ್ಸಲ್ಲೇ ಹೋಗ್ಲಿಕ್ಕೆ ಆಗುದಿಲ್ಲ, ಬಸ್ ಹತ್ತಲಿಕ್ಕೆ ಆಗುದಿಲ್ಲ. 2 ಸಾರಿ ಐತಿ ಬಿದ್ದ. ನಮ್ಗೆ ಇಲ್ಲಿ ಬೈಂದೂರು ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡೋದಕ್ಕೆ ತುಂಬ ಒಳ್ಳೆ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ನಮ್ಮ ಈ ಕಡೆ ಜನರಿಗೆ ತುಂಬ ಉಪಕಾರ ಅದು, ಯಾಕಂದರೆ ಒಬ್ಬೊಬ್ಬರು 1 ರೂಪಾಯಿಗೂ ಲೆಕ್ಕ ಆಗ್ತಾ ಇದ್ರಿ. ಅಷ್ಟು ಕಷ್ಟ ಈಗ ದುಡಿಮೆ ಇಲ್ಲ, ಬರೀ ಒಂದು 20-25 ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಭಾರಿ ಕಷ್ಟ ಇದೆ. ಬೈಂದೂರಲ್ಲಿ ಆದರೂ ತುಂಬ ಒಳ್ಳೇದು. ನನ್ನಂತೂ ಸುಮಾರು ಜನ ಇದ್ರು ಇಲ್ಲಿ. ಮೊನ್ನೆ ಒಬ್ಬರು ಪಾಪ ಇಲ್ಲಿ ತೊಂದರೆಯಲ್ಲಿ ತೀರೋದು, ಇದೇ ಡಯಾಲಿಸಿಸ್ ತೊಂದರೆಯಿಂದನೇ ಕುಂದಾಪುರ ಹೋಗೋದ್ರೊಳಗಡೆ ಇದಾದ್ರು. ಇಲ್ಲಿ ಬೈಂದೂರಲ್ಲಿ ಆದರೆ ಕೊಲ್ಲೂರ್ ಕಡೆಯಿಂದ ಜನ ಬರ್ತಾರೆ, ಆ ಕಡೆ ತುಂಬ ಜನ ಇದ್ರೆ ಡಯಾಲಿಸಿಸ್. ನಮಗೀಗ ಕುಂದಾಪುರ ನಮಗೆ ವಾರಕ್ಕೆ 3 ಸರಿ ಹೇಳಿದ್ವಿ, ನೋಡಿ ವಾರಕ್ಕೆ 2 ಸರಿ ಮಾಡಿದ್ರು. ನಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಕುಳ್ಳಿಗೆ ಆಗೋದಿಲ್ಲ, ಬೆಳಗ್ಗೆಯಿಂದ ಮಲ್ಕೊಂಡೆ ಇದ್ದರು. ಶ್ರೀಧರಾಚಾರಿ ಮರಕಲ್ಸು. 3 ವರ್ಷ ಆಯ್ತು. ವಾರಕ್ಕೆ 2 ಸಲ, ತಿಂಗಳಿಗೆ 8 ಸಲ. ಬಸ್ಸಿಗೆ ಇಲ್ಲಿಂದ ಮುಳ್ಳಿಕಟ್ಟೆಯವರಿಗೆ ಆಟೋ,
ಅಲ್ಲಿಂದ ಕುಂದಾಪುರ ಬಸ್, ಅದ್ರ ಮೇಲೆ ಒಂದು ವಿಜಯಲಕ್ಷ್ಮಿ ಬಸ್ಸಿನಾರ ಎರಡು ಪಾಸ್ ಕೊಟ್ಟಿರು ಒಂದು 6-7 ತಿಂಗಳಿಂದ ಉಡುಪಿಯವ್ರಿ ಅಡಿಕ ಆಚಿಂಗ್ ಬಸ್ಸಿಗೆ ಮಣಿಪಾಲ್ ಕೆ ಎಮ್ ಜಿ ಅಭಿಪ್ರಾಯ ಅಲ್ಲಿ ಮಾಡೋದಾರು ಮಾಡೋದ್ರಿ, ಇಲ್ಲಾಂದ್ರೆ ಬಸ್ಸಿನ ಚಾರ್ಜರ್ ಉಳಿತಲ್ಲ. ಈಗ ನಮಗೆ ವಾರಕ್ಕೆ 400 ರೂಪಾಯಿ ಬೇಕು, ಒಂದ್ಸರಿ ಹೋಗ್ಬೇಕು 800 ರೂಪಾಯಿ ಬೇಕು ಬಸ್ ಚಾರ್ಜಿಗೆ. ವಾರಕ್ಕೆ 2 ಸರಿ ಅಂದರೆ ಇಲ್ಲಿ 400 ರೂಪಾಯಿ ಬೇಕು, 800 ರೂಪಾಯಿ ಒಂದು ವಾರದ. ಏನಾದ್ರು ಅಂದರೆ ಅವ್ರಿಗೆ ಏನಾದ್ರು ಸಹಾಯ ಏನಾದ್ರು ಸಿಗುವುದಿದ್ರೆ ಏನಾದ್ರು ಮಾಡ. ಈಗ ಎಂತ ಕೆಲಸ ಎಂತ ಇಲ್ಲ, ಮನೆಯಲ್ಲೇ ಇದೆ. ಮೊದಲು ಬೋಟಿ ಕೆಲಸಕ್ಕೆ ಅಂತೇಳಿ ಹೊತ್ತಿದ್ದೆ ಅಷ್ಟೇ. ಶುರುವಾಗಿ 7 ವರ್ಷ ಲೆಕ್ಕ ಐತೆ, ಈಗ ಡೈಲಿಸ್ ಮಾಡಿ 3 ವರ್ಷ ಆಯಿತು. ವಾರಕ್ಕೆ 2 ಸಲ ವಿನಯ ಹಾಸ್ಪಿಟಲ್. ಬಸ್ಸಿಗೆ ಮತ್ತೆ ರಿಕ್ಷೆಗೆ. ಆದ್ರೂ ಒಳ್ಳೇದು ಅವರದೇ ಅಂತ. ಆರೋಗ್ಯದ ಸಮಸ್ಯೆ ಬರುವಾಗ ಅದಕ್ಕೆ ಜಾತಿ ಗೊತ್ತಿಲ್ಲ, ಏರಿಯಾ ಗೊತ್ತಿಲ್ಲ, ಏಜ್ ಗೊತ್ತಿಲ್ಲ, ಅದು ಬಂದುಬಿಡ್ತದೆ. ಕಷ್ಟ ಬಂದಾಗ ಮನುಷ್ಯರೆಲ್ಲ ಒಂದೇ ರೀತಿಯಲ್ಲಿ ಇರ್ತಾರೆ, ಅವರಿಗೆ ಕಷ್ಟ ಇರ್ತದೆ. ಅದು ಡಯಾಲಿಸಿಸ್ ಇರ್ಬೋದು, ಸ್ಪೈನಲ್ ಕಾರ್ಡ್ ಇರ್ಬೋದು, ಮತ್ತೊಂದು ಇರ್ಬೋದು. ಮನೆಯಲ್ಲಿ ಆರೋಗ್ಯವಂತನಾಗಿರುವಂಥ ವ್ಯಕ್ತಿ ಎಲ್ಲ ಸಹಜವಾಗಿ ಇರ್ತದೆ ಅಂತ ಆಗುವಾಗ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಯಿತು ಅಂತ ಆಗುವಾಗ ಆ ಮನೆಯ ಪರಿಸ್ಥಿತಿಯೇ ಹಾಳಾಗ್ಲಿಕ್ಕೆ ಶುರುವಾಗ್ತದೆ. ಆ ಮನೆಯಲ್ಲಿ ಎಲ್ಲರೂ ಬರ್ಡನ್ ಅನುಭವಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಯಾಕೆ ಬರ್ತದೆ, ಯಾಕೆ ಬಂತು ಅನ್ನೋದು ಅದೇ ದೊಡ್ಡ ಕತೆ. ಯಾಕೆ ಈ ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗ್ತಾಯಿದೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಡಯಾಲಿಸಿಸ್ನ ಪ್ರಶ್ನೆ ಯಾಕೆ ಬರ್ತಿದೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ದೇ ಬೇರೆ. ಸೊ ಆ ದೃಷ್ಟಿಯಿಂದ ಹೇಳುವುದಿಷ್ಟೇ, ಕಿಡ್ನಿ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಯಾಕಂದರೆ ಹೋದರೆ ನಿಮ್ಮದು ಮಾತ್ರ ಹೋಗೋದಿಲ್ಲ, ನಿಮ್ಮ ಕಿಡ್ನಿ ಹೋಗೋದ್ರ ಜೊತೆಗೆ ಅಕಸ್ಮಾತ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ ಹೇಳಿದರೆ ಪ್ರಪಂಚದ ಇನ್ಯಾರದ್ದು ಆಗೋದಿಲ್ಲ. ಕೊನೆಗೆ ತಂದೆ ತಾಯಿಯೋ, ಅಣ್ಣ ತಮ್ಮನೋ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡನೋ, ಇಷ್ಟೇ ಜನರಿಗೆ ಕೊಡಲಿಕ್ಕಾಗೋದು. ಹಾಗಾಗಿ ಕಿಡ್ನಿ ಹೋದರೆ ನಿಮ್ಮದು ಮಾತ್ರ ಹೋಗೋದಿಲ್ಲ, ಮನೆಯಲ್ಲಿ ಇನ್ನೊಬ್ಬರದ್ದು ಹೋಗ್ತದೆ ಅನ್ನೋ ದೃಷ್ಟಿ ಇಟ್ಟುಕೊಂಡೇ ಕಿಡ್ನಿ ಆರೋಗ್ಯವನ್ನು ಜಾಗ್ರತೆ ಮಾಡಬೇಕು. ಮಾಬಲ ಇದು ಮೊನ್ನೆ ಜೂನಿಗೆ 2 ವರ್ಷ ಆಯಿತು. 1 ತಿಂಗಳ ಮಂಗಳೂರು ಮಾಡಿದೆ, ಈಗ ಮಣಿಪಾಲ. 2 ದಿನ ಈಗ ನಾಳೆ ಡೈಲಿಸ್, ಇವತ್ತು ನೀರು ಜಾಸ್ತಿ ಇತ್ತು. ವೆಂಕಮ್ಮ, ನನಗೆ ಸುರುವಾಗ 5 ವರ್ಷ ಆಯಿತು. ಉನ್ನಪ್ಪ ವಿನಯ ವಿನಯ. ಎಂಥದ್ದು ಇಲ್ಲ, ಸುಮ್ಮನೆ ಆರ್ಥಿಕ ಪರಿಸ್ಥಿತಿ ಯಾವುದೂ ಇಲ್ಲ. ಮಕ್ಕಳು ದುಡಿಬೇಕು, ನಮಗೆ ಕಟ್ಟು ಮಾಡಬೇಕು. ವಾರಕ್ಕೆ 3 1,500 ರೂಪಾಯಿ 1 ದಿವಸಕ್ಕೆ. ಓಮಿನಿ ಇದು ಬಸ್ ಹತ್ತಲಿಕ್ಕೆ ಆಗೋದಿಲ್ಲ, ಕಾಲು ಗಂಟು. ಅದಾದರೆ ತುಂಬ ಒಳ್ಳೆಯದಲ್ಲ ನಮ್ಮಂಥವರಿಗೆಲ್ಲ. ಇನ್ನು ಹೆಚ್ಚಿನವರು ಇದ್ದರು ತುಂಬ ಒಳ್ಳೆಯದು. ನಮ್ಗೆ ತುಂಬ ಕಷ್ಟ ಆಗುತ್ತೆ, ಇತ್ತಿತ್ತಲಾಗಂತೂ ತುಂಬ ಕಷ್ಟ. ಅಲ್ಲಿ 4 ತಾಸು ನಿಲ್ಲಬೇಕು ಅವನು, ಒಮ್ಮಿನಿಯು. ನಾವಿಲ್ಲಿಂದ 1 ಗಂಟೆ ಆಯ್ತು ಅಲ್ಲಿ ಮುಟ್ಟಕ್ಕೆ, 12ಕ್ಕೆ ಹೋಗುತ್ತೆ, ಆಮೇಲೆ ಬರೋಕ್ಕೆ 5:45. 4 ತಾಸು ನನಗೆ ಡಯಾಲಿಸಿಸ್. ಬೈಂದೂರಲ್ಲಾದರೆ ನಮ್ಮಂತ ಹೇಳೋದು ಎಂಥದ್ದು, ನಮ್ಮ ಮನೆ ಇದ್ದಾಗೆ ಆಟೋದಲ್ಲಿ ಹೋಗಿ ಬರ್ಬಾರ್ದಲ್ಲ. ಹೌದು, ಸಮಯ ಉಳಿತು. ಮತ್ತು ನಮ್ಮದು ಸಮಯ ಬಿಡಿ, ನಾವು ಇನ್ನು ಮನೆಯಲ್ಲಿದ್ದೇನು ಆಗೋದಿಲ್ಲ, ಸುಸ್ತಾಗುತ್ತೆ. ಸುಮ್ಮನೆ ಹೇಗೆ ಮಾತಾಡೋದು, ಮಲಗೋದು, ಹೇಳೋದು ಹೇಗೆ ಅಲ್ಲ. ಇದು ಮಾಡಿದ ಶಾಸಕರಿಗೆ ಎಂತ ಹೇಳೋದು, ನಮ್ಮಂಥದ್ದು ಇನ್ನೆಷ್ಟು ಜನಿನ ಆಶೀರ್ವಾದ ಉಂಟೇನು. ನಿಜವಾಗೂ ನಮ್ಮ ಆಶೀರ್ವಾದ ಅವರಿಗೆ ಯಾವಾಗ ಉಂಟು, ಇನ್ನು ಮುಂದೂ ಹಾಗೆ ತುಂಬ. ಈಗ ಶಿರೂರು, ಗಂಗನಾಡು, ತೂದಳ್ಳಿ, ಬಸರೆ, ಏಳ್ಜಿತ, ಕಾಲ್ತೋಡು, ಅಪ್ಪ ನಮ್ಮ ಈ ಸೈಡಲ್ಲಿ ಜಾಸ್ತಿ.
ತುಂಬ ಒಂದು 10-15 ಪೇಷಂಟ್ ಮತ್ತು ಇದ್ದೇನು ಅಂತೂ ನಮ್ಮ ಲೆಕ್ಕಕ್ಕೆ ಅಷ್ಟಿದ್ದು ತುಂಬ ತುಂಬ ನಾನು ಗಂಟಿಹಳ್ಳಿಯವರಿಗೆ ನಮ್ಮೆಲ್ಲರ ಆಶೀರ್ವಾದ ಮತ್ತು ಮಾತೇ ಇಲ್ಲ. ಅದರ ಜೊತೆಗೆ ಆ ಡಯಾಲಿಸಿಸ್ ಪ್ರೋಸೆಸ್ಸು ಟ್ರಾನ್ಸ್ಪ್ಲಾಂಟ್ ಆಗುವವರೆಗೆ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳುವಾಗ ಅದರಲ್ಲೂ ಸಹಿತ ಸರಿಯಾದ ಪದ್ಧತಿಯಲ್ಲಿ ಆಗಬೇಕು. ನಮಗೀಗ ಸಮಸ್ಯೆ ಇರುವುದು ಟ್ರಾವೆಲಿಂಗಿದು, ಅದನ್ನು ತಪ್ಪಿಸಲಿಕ್ಕೆ ಒಂದು ಖಾಸಗಿಯಾಗಿ ಪ್ರಯತ್ನ ಮಾಡ್ತಾ ಇರುವಂಥದ್ದು ಮಣಿಪಾಲ ಸಂಸ್ಥೆ ಅವರ ಸಹಕಾರದೊಂದಿಗೆ, ಇನ್ನೊಂದು ಸರ್ಕಾರಿ ಪ್ರಯತ್ನವೂ ಮಾಡ್ತಾ ಇದ್ದೇವೆ. ಎಷ್ಟು ಮಾಡಿದರೂ ಇನ್ನೂ ಜಾಸ್ತಿ ಇದೆ ಅನ್ನುವಷ್ಟು ಲಿಸ್ಟ್ ನಮಗೆ ಬರ್ತಾ ಇದೆ. ನಿಮ್ಮ ಪ್ರಯಾಣ ನಿಮ್ಮ ಪ್ರಯಾಸವನ್ನು ಕಮ್ಮಿ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಇರೋದು. ನಿಮ್ಮ ನೋವು ನಿಮ್ಮ ಕಣ್ಣೀರಿನಲ್ಲಿ ಅಷ್ಟು ಕಮ್ಮಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆದರೆ ನಮಗದೊಂದು ದೇವರ ಆಶೀರ್ವಾದ ಅಂತ ಅಂದ್ಕೋತೇವೆ. ಎಲ್ಲರೂ ಕೈ ಜೋಡಿಸಿ ಇದನ್ನೆಲ್ಲ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಸೇವಾ ಕಾರ್ಯದಲ್ಲಿ ಕೈ ಜೋಡಿಸುವವರು ಈ ದೂರವಾಣಿಗೆ ಸಂಪರ್ಕಿಸಬಹುದು. ದೇಣಿಗೆ ನೀಡ ಬಯಸುವವರು ಈ ಕ್ಯೂಆರ್ ಕೋಡ್ ಮತ್ತು ಬ್ಯಾಂಕ್ ಖಾತೆಯನ್ನು ಉಪಯೋಗಿಸಿ ದೇಣಿಗೆ ನೀಡಬಹುದು.